ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನಲ್ಲಿ ಇಂದು ಶರಣಪ್ಪ ಸುಣಗಾರರವರು ಕೇಂದ್ರ ಸರ್ಕಾರದಿಂದ ತಳವಾರ ಪರಿವಾರಕ್ಕೆ ಜಾತಿ ಪ್ರಮಾಣಪತ್ರ ನೀಡುವ ಆದೇಶ ಇದ್ದರೂ ಸಹಿತ ರಾಜ್ಯ ಸರ್ಕಾರದಿಂದ ಪ್ರಮಾಣಪತ್ರ ನೀಡದ ನಿಟ್ಟಿನಲ್ಲಿ ಮಾತನಾಡಿದರು ನಾವು ಹಿಂಸಾತ್ಮಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕವಾಗಿ ಕೊಟ್ಟಿರುವ ಹಕ್ಕಿನಡಿಯಲ್ಲಿ ಚಳುವಳಿಯನ್ನು ಮಾಡುವುದಾಗಿ ಹೇಳಿದರು ಮತ್ತು ಒಂದನೇ ಹಾಗೂ ಎರಡನೇ ಹಂತ ರಕ್ತದಾನ ಮಾಡುವ ಮೂಲಕ ಮತ್ತು ರಕ್ತದಿಂದ ಮನವಿ ಪತ್ರ ಕೊಟ್ಟಿರುವುದಾಗಿ ತಿಳಿಸಿದರು ಜೊತೆಗೆ ಜನಪ್ರತಿನಿಧಿಯ ಮನೆಯ ಮುಂದೆ ಧರಣಿ ಕೂಡುವುದು ಮತ್ತು ವಿಧಾನಸೌಧದಲ್ಲಿ ಜನಪ್ರತಿನಿಧಿಗಳು ಧ್ವನಿ ಎತ್ತಬೇಕು ಮೂರನೇ ಹಂತದಲ್ಲಿ ಎರಡು ಡಿವಿಷನ್ನಿನ ಅಂದರೆ ಕಲಬುರಗಿ ಯಾದಗಿರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ರಾಯಚೂರು ಬೀದರ್ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಆಗಿರಬಹುದು ಈ ರೀತಿ ಅನೇಕ ಕಡೆ ಸಭೆಯನ್ನು ನಡೆಸಿ ಸುದೀರ್ಘ ಕಾಲದ ಚರ್ಚೆ ಮಾಡಿದ್ದು ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಸ್ಟಿ ಜಾತಿ ಪ್ರಮಾಣಪತ್ರ ಸಿಗುವವರೆಗೂ ಧರಣಿ ಮಾಡುವುದಾಗಿ ತಿಳಿಸಿದರು ಜೊತೆಗೆ ಸುಮಾರು 5 ಲಕ್ಷ ಜನ ಧರಣಿಯಲ್ಲಿ ಭಾಗಿಯಾಗುವುದಾಗಿ ಹೇಳಿದರು ಮತ್ತು ಧರಣಿಯು ಕರೋನಾ ಇರುವುದರಿಂದ ಸಮಾಜದ ಹಿತದೃಷ್ಟಿಯಿಂದ ಸರ್ಕಾರ ನೀಡಿದ ಪರವಾನಗಿಯ ಚೌಕಟ್ಟಿನಲ್ಲಿ ನಾವು ರಾಜ್ಯದಲ್ಲಿ ಬೇರೆ ಬೇರೆ ಥರ ಧರಣಿಯನ್ನು 5 ಲಕ್ಷಕ್ಕೂ ಹೆಚ್ಚು ಜನ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಾಡುವುದಾಗಿ ತಿಳಿಸಿದರು ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿ ತಳವಾರು ಮತ್ತು ಪರಿವಾರ ಸಮುದಾಯಕ್ಕೆ ಸರ್ಟಿಫಿಕೇಟ್ ಇಶ್ಯೂ ಮಾಡತಕ್ಕಂಥ ನಿಟ್ಟಿನಲ್ಲಿ ಆದೇಶ ಇದ್ದರೂ ಸಹಿತ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಆ ಒಂದು ಸರ್ಕಾರದ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಬಹುಶಃ ನಾವು ಅಹಿಂಸಾತ್ಮಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನಿಕವಾಗಿ ಕೊಟ್ಟಿರ್ತಕ್ಕಂಥ ಹಕ್ಕಿನಡಿಯಲ್ಲಿ ನಾವು ಚಳವಳಿಯನ್ನು ಪ್ರಾರಂಭ ಮಾಡಿ ಬಹುಶಃ ಒಂದನೇ ಹಂತ ಎರಡನೇ ಹಂತ ತಿಳ್ಕೊಂಡು ಮಾಡಿದೆವು ಒಂದನೇ ಹಂತದಲ್ಲಿ ರಕ್ತದಾನ ಚಳವಳಿ ಮೂಲಕ ಪ್ರಾರಂಭ ಆಗಿ ರಕ್ತದಲ್ಲಿ ಮನವಿ ಕೊಡುವುದರೊಂದಿಗೆ ಪ್ರಾರಂಭ ಆಗಿ ಇವತ್ತಿನ ದಿವಸ ಜನಪ್ರತಿನಿಧಿಗಳ ಮನೆ ಮುಂದೆ ಧರಣಿಯನ್ನು ಮಾಡಿ ನಮಗಿರ್ತಕ್ಕಂಥ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ವಿಧಾನಸಭೆಯಲ್ಲಿ ನೀವು ಧ್ವನಿ ಎತ್ತಬೇಕು ಚರ್ಚೆ ಮಾಡಬೇಕು ನಮ್ಮ ನ್ಯಾಯ ಒದಗಿಸಿಕೊಡ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಧರಣಿಯನ್ನು ಮಾಡಿದೆವು ಇನ್ನು ಮೂರನೇ ಹಂತದಲ್ಲಿ ಮಾಡ್ತಕ್ಕಂಥ ಒಂದು ಚಳವಳಿ ಮೂರನೇ ಹಂತದ ಚಳವಳಿಯ ವಿಚಾರ ಕುರಿತು ಬಹುಶಃ ಎರಡೂ ಡಿವಿಷನ್ಗಳು ಗುಲ್ಬರ್ಗ ಜಿಲ್ಲೆ ಆಗಿರ್ಬೋದು ಯಾದಗಿರಿ ಜಿಲ್ಲೆ ಆಗಿರ್ಬೋದು ಇವತ್ತು ಬಳ್ಳಾರಿ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಬೀದರ್ ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಈ ರೀತಿಯಿಂದ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಅನೇಕ ಜಿಲ್ಲೆಗಳನ್ನು ಜನರು ಇವತ್ತಿನ ದಿವಸ ಸಭೆಯನ್ನು ಕರೆದಿದ್ದವು ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕಾಗಿ ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಜನರನ್ನು ಕರೆದುಕೊಂಡು ಹೋಗಬೇಕು ಧರಣಿ ಸತ್ಯಾಗ್ರಹ ನಮ್ಮ ಸರ್ಟಿಫಿಕೇಟ್ ಇಶ್ಯೂವರಿ ಮಾಡಬೇಕು ಅಂತಕ್ಕಂಥ ನಿರ್ಣಯಕ್ಕೆ ಬಂದಿದ್ದು ಅದರಲ್ಲಿ ಇವತ್ತಿನ ದಿವಸ ಸರ್ಕಾರದಲ್ಲಿ ಇವತ್ತು ನಮ್ಮ ಮಿನಿಮಮ್ ಆದರೂ ಸಹಿತ 5 ಲಕ್ಷ ಜನ ಧರಣಿಯಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ನಿರ್ಣಯ ಬಂದರು ಅದರಲ್ಲಿ ಅನೇಕ ಹಿರಿಯರು ಮುತ್ಸದ್ದಿಗಳು ಇವತ್ತು ಕೊರೋನ ಇರುವುದರಿಂದ ಆರೋಗ್ಯ ದೃಷ್ಟಿಯಿಂದ ಸಮಾಜಕ್ಕೂ ಸಹಿತ ಇವತ್ತಿನ ದಿವಸ ಒಂದು ತೊಂದರೆ ಆಗಬಾರ್ದು ಸರ್ಕಾರಕ್ಕೂ ಸಹಿತ ಇಕ್ಕಟ್ಟಾಗಿರ್ಬೋದು ನಾವು ಮಾಡ್ತಕ್ಕಂಥ ಹೋರಾಟ ಸರ್ಕಾರ ಗಮನ ಸೆಳೀತಕ್ಕಂಥ ದಿಕ್ಕಿನಲ್ಲಿ ಆಗಿರಬೇಕು ಅಂತಕ್ಕಂಥ ಉದ್ದೇಶಕ್ಕಾಗಿ 5 ಲಕ್ಷ ಜನ ಅಲ್ಲಿಗೆ ಹೋಗಿ ಕುಂದರು ಬದರಿನಿ 5 ಲಕ್ಷ ಜನ ಇಡೀ ರಾಜ್ಯದಲ್ಲಿ ಇವತ್ತಿನ ದಿವಸ ಧರಣಿಯನ್ನು ಕುಂದಿರ್ತಾ ಇದ್ದೇವೆ ಅದು ಬೇರೆ ಬೇರೆ ರೂಪದಲ್ಲಿ ಯಾವ ರೀತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರ ನಮ್ಗೆ ಪರ್ಮಿಷನ್ ಕೊಟ್ಟಿರ್ತೈತಿ ಆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಚೌಕಟ್ಟಿನ ಅಡಿಯಲ್ಲಿ ಇವತ್ತಿನ ದಿವಸ ಧರಣಿ ಏನು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರಾರಂಭ ಆಗ್ತೈತಿ ಅದರ ಅಡಿಯಲ್ಲಿ ಇವತ್ತಿನ ದಿವಸ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಇವತ್ತಿನ ದಿವಸ ಇವತ್ತು ಲಕ್ಷಗಟ್ಟಲೆ ಜನ 5 ಲಕ್ಷಕ್ಕಿಂತಲೂ ಮೇಲ್ಪಟ್ಟು ಧರಣಿಯನ್ನು ಕುಂತು ಬೆಂಬಲ ಕೊಡ್ತಕ್ಕಂಥ ಜನ ಇವತ್ತು ತೀರ್ಮಾನ ಆಗಿದೆ ಒಂದು ಕಡೆ ಇನ್ನೊಂದು ಕಡೆ ಏನಪ್ಪ ಅಂತಂದ್ರೆ ನಾಳೆ 21ನೇ ತಾರೀಕಿಂದ ಏನು ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಅಧಿವೇಶನ ಪ್ರಾರಂಭ ಆದ ದಿನದಿಂದ ಹಿಡ್ಕೊಂಡು ಅಧಿವೇಶನ ಮುಗಿಯುವವರೆಗೆ ಸಹಿತ ಭಾರತ ದೇಶದಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರು ಸಹಿತ ಕರ್ನಾಟಕದಲ್ಲಿ ನಮ್ಮ ಸಮಾಜ ನಾಳೆ 21ನೇ ತಾರೀಕಿನಿಂದ ಆರಂಭವಾಗುವ ಅಧಿವೇಶನದ ಆರಂಭದಿಂದ ಅಂತ್ಯದವರೆಗೆ ಧರಣಿಯನ್ನು ಮಾಡುವುದಾಗಿ ತಿಳಿಸಿದರು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ನಮ್ಮ ಸಮುದಾಯಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಾಳೆ 15ನೇ ತಾರೀಕಿಗೆ ನಮ್ಮ ಜಿಲ್ಲಾ ಸಮಿತಿಯು ಬೆಂಗಳೂರಿಗೆ ಹೋಗಿ ಅಲ್ಲಿ ವಿರೋಧ ಪಕ್ಷದ ನಾಯಕರಾದ ಶ್ರೀ ಸಿದ್ದರಾಮಯ್ಯನವರಿಗೆ ಜೆಡಿಎಸ್ನ ನಾಯಕರಾದ ಶ್ರೀ ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರಿಗೆ ಮತ್ತು ಬಿಜೆಪಿಯಲ್ಲಿರುವ ನಮ್ಮ ಸಮಾಜಕ್ಕೆ ಹೊಂದಾಣಿಕೆ ಇಟ್ಟು ಬೆಂಬಲ ಕೊಡುವಂತಹ ಮೈಸೂರಿನ ಲೋಕಸಭಾ ಸದಸ್ಯರಾಗಿರುವ ಪ್ರತಾಪ್ ಸಿಂಹ ಅವರಿಗೂ ಕೂಡ ನಡೆಯುತ್ತಿರುವಂತಹ ಧರಣಿಯಲ್ಲಿ ಭಾಗಿಯಾಗಲು ಮನವಿ ಮಾಡಿಕೊಳ್ಳುವುದಾಗಿ ತಿಳಿಸಿದರು
ಮತ್ತೆ ಸುದ್ದಿಗೋಷ್ಠಿಯಲ್ಲಿ ಶರಣಪ್ಪ ಸುಣಗಾರ್ ಜೊತೆ ಅನಿಲ್ ಜಮಾದರ್, ಶೋಭಾ ಬಾಣಿ, ಶರಣಪ್ಪ, ಕಣವೇಶ್ವರ, ಭರತ್ ಕೋಳಿ, ರಾಜಾ ಜಮಕಂಡಿ, ಹುಚ್ಚಪ್ಪ ತಡವಾರ್, ಧರ್ಮಣ್ಣ ವಾಲಿಕಾರ್, ಸುರೇಶ್ಗೌಡ ಪಾಟೀಲ್, ಸಾಹೇಬ್ಗೌಡ ಬಿರಾದರ್, ಅಂಬಣ್ಣ ನಾಟಿಕಾರ್, ಸಾಯಿಬಣ್ಣ ಬಾಗೇವಾಡಿ ಇವರೆಲ್ಲರೂ ಉಪಸ್ಥಿತರಿದ್ದರು.